ವೀಕ್ಷಕರ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಿತಿನ್ ಕೃಷ್ಣ. ಇದೀಗ ವಾರ್ತೆಗಳ ವಿವರ. ಹುಳಿಯಾರಿನ ಹಂದನಕೆರೆ ಹೋಬಳಿಯ ದೊಡ್ಡ ಎಣೆಗೆರೆ ಗ್ರಾಮ ಪಂಚಾಯಿತಿಯ ಮುಂದೆ ಕಳೆದ 15-20 ದಿನಗಳಿಂದ ಸತತವಾಗಿ ಹರಿದು ಹೋಗಿರುವ ತ್ರಿವರ್ಣ ಧ್ವಜವನ್ನೇ ಹಾರಿಸಿ ರಾಷ್ಟ್ರ ಧ್ವಜಕ್ಕೆ ಅಗೌರವ ಮಾಡಲಾಗುತ್ತಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ. ಹೌದು, ಸರ್ಕಾರ ಎಲ್ಲಾ ಗ್ರಾಮ ಪಂಚಾಯಿತಿ ಕಚೇರಿಗಳ ಮುಂದೆ ಪ್ರತಿದಿನ ಕಡ್ಡಾಯವಾಗಿ ತ್ರಿವರ್ಣ ಧ್ವಜ ಹಾರಿಸಬೇಕೆಂಬ ನಿಯಮ ಜಾರಿಗೆ ತಂದ ಮೇಲೆ ಧ್ವಜಕ್ಕೆ ಸಂಬಂಧಿಸಿದ ಅವಾಂತರಗಳು ಆಗುತ್ತಲೇವೆ. ಇದೀಗ ಅಂತಹದ್ದೇ ಅವಾಂತರ ಪಟ್ಟಿಗೆ ದೊಡ್ಡ ಎಣ್ಣೆಗೆರೆ ಗ್ರಾಮ ಪಂಚಾಯಿತಿ ಸೇರಿದೆ. ಹರಿದ ಕೊಳಕಾದ ಹಾಳದ ರಾಷ್ಟ್ರಧ್ವಜ ಹಾರಿಸುವುದು ಅಪರಾಧ. ರಾಷ್ಟ್ರಧ್ವಜಕ್ಕೆ ತನ್ನದೇ ಆದ ಗೌರವ ಘನತೆ ಇದೆ. ಆದರೆ ದೊಡ್ಡ ಎಣ್ಣೆಗೆರೆ ಗ್ರಾಮ ಪಂಚಾಯಿತಿ ಧ್ವಜಸ್ತಂಭದಲ್ಲಿ ಹರಿದ ಧ್ವಜ ಹಾರಾಡುವ ಮೂಲಕ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಊರಿನ ಮಧ್ಯಭಾಗದಲ್ಲಿರುವ ಗ್ರಾಮ ಪಂಚಾಯಿತಿಗೆ ನಿತ್ಯ ಅಪಾರ ಸಂಖ್ಯೆಯಲ್ಲಿ ಹಳ್ಳಿಗರು ಕೆಲಸದತ್ತ ಬರುತ್ತಾರೆ. ಅಲ್ಲದೆ ಗ್ರಾಮ ಪಂಚಾಯಿತಿ ಎದುರಿಗಿನ ರಸ್ತೆ ಮೂಲಕ ಹಮ್ಮನಕೆರೆ, ತಿಪಟೂರು ನಿತ್ಯ ನೂರಾರು ಮಂದಿ ಬಸ್, ಕಾರು, ದ್ವಿಚಕ್ರ ವಾಹನದಲ್ಲಿ ಓಡಾಡುತ್ತಾರೆ. ಇಷ್ಟಿದ್ದರೂ ರಾಷ್ಟ್ರಧ್ವಜದ ಬಗ್ಗೆ ಕಿಂಚಿತ್ತೂ ಗೌರವವಿಲ್ಲದೆ ಧ್ವಜ ಬದಲಾಯಿಸದೆ ಹರಿದ ಧ್ವಜವನ್ನು ಹಾರಿಸಿ ಸಾರ್ವಜನಿಕರ ದಾರಿಹೋಕರ ಟೀಕೆಗೆ ಗುರಿಯಾಗಿದ್ದಾರೆ. ಕಿರಣ್, ಅಮುಕ್ ಟಿವಿ, ಹುಳಿಯಾರು. ರೈತ ಹುತಾತ್ಮ ದಿನಾಚರಣೆಯಲ್ಲಿ ಭಾಗಿಯಾಗಿ ಊರಿಗೆ ವಾಪಸ್ ಮರಳುವಾಗ ರಸ್ತೆ ಅಪಘಾತದಲ್ಲಿ ರೈತ ಚೇತನಗಳಾದ ಜಿಟಿ ರಾಮಸ್ವಾಮಿ ಹಾಗೂ ಚನ್ನಪಟ್ಟಣ ರಾಮುರವರ ಅಗಲಿಕೆ ರಾಜ್ಯದ ರೈತರಿಗೆ ತುಂಬಲಾರದ ನಷ್ಟವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ್ಣಯ್ಯ ಬಣದ ರೈತ ಸಂಘದ ತಾಲೂಕು ಅಧ್ಯಕ್ಷ ಎಸ್ಎಂ ರವಿಪ್ರಕಾಶ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ಕೋಟೆಯ ವೃತ್ತದಲ್ಲಿ ರೈತ ಮುಖಂಡರಾದ ಜಿಟಿ ರಾಮಸ್ವಾಮಿ ಹಾಗೂ ಚನ್ನಪಟ್ಟಣ ರಾಮುರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅವರು ಮಾತನಾಡಿದ್ದರು. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ರಾಮಸ್ವಾಮಿ ಹಾಗೂ ರೈತ ಸಂಘದ ಕಾರ್ಯದರ್ಶಿ ರಾಮು ರೈತರಿಗೆ ಮಾಡಿರುವ ಸೇವೆ ಅಪಾರವಾದದ್ದು. ರೈತರ ಪರ ನಡೆದ ಅನೇಕ ಹೋರಾಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ನಡೆಸಿದ ಹೋರಾಟಗಳನ್ನ ನಮಗೆಲ್ಲ ಆಶೀರ್ವಾದವಾಗಿದೆ ಎಂದರು. ರೈತ ಪರ ಕೆಲಸಗಳಿಗೆ ಜೀವನವನ್ನು ಮುಡುಪಾಗಿಟ್ಟು ಇವತ್ತು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅವರಿಗೆ ನಮ್ಮ ತಾಲೂಕು ಸಮಿತಿಯಿಂದ ಸಂಪೂರ್ಣವಾಗಿ ಅವ್ರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಅವ್ರ ಕುಟುಂಬಕ್ಕೆ ನೋವನ್ನು ಭರಿಸುವಂಥ ದೇವರು ಆಶೀರ್ವಾದ ಕೃತಿಯನ್ನು ಕೊಡಲಿ ಅಂತೇಳಿ ನಾವು ಈ ಸಮಯದಲ್ಲಿ ಹೇಳಬೇಕು. ಇನ್ನು ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಸಮಿತಿ ಅಧ್ಯಕ್ಷ ಸಿಎಂ ಬೈರೇಗೌಡ, ರೈತ ಮುಖಂಡರಾದ ಚಿಂತಡಿ ಪಿ ಮಾರುತಿ, ಚನ್ನೇಗೌಡ, ಶ್ರೀಧರ್ ಮತ್ತಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ಟಿವಿ, ಶಿಡ್ಲಘಟ್ಟ. ಇನ್ನು ಪಾವಗಡ ತಾಲೂಕಿನ ವಿವಿಧ ಕೇಂದ್ರಗಳಲ್ಲಿ ಜಿಟಿ ಜಿಟಿ ಮಳೆಯ ಮಧ್ಯೆ ಎಸ್ಎಸ್ಎಲ್ಸಿ ಪರೀಕ್ಷೆ ಮುಗಿಸಿದ ವಿದ್ಯಾರ್ಥಿಗಳು. ಈ ಕುರಿತಾದ ಒಂದು ವರದಿ ಇಲ್ಲಿದೆ. ಈ ವೇಳೆ ಬಿಆರ್ಸಿ ಪವನ್ ಕುಮಾರ್ ಅವರು ಮಾತನಾಡಿ, ಮಕ್ಕಳಿಗೆ ಯಾವುದೇ ತರಹದ ತೊಂದರೆ ಆಗದ ರೀತಿಯಲ್ಲಿ ಪರೀಕ್ಷೆ ಬರೆಯಲು ಎಲ್ಲಾ ಸಿದ್ಧತೆಗಳು ಮಾಡಲಾಗಿದೆ. 22ರಂದು ನಡೆದ ಎಸ್ಎಸ್ಎಲ್ಸಿ ಪತ್ರಿಕೆ 2ರ ಪ್ರಥಮ, ದ್ವಿತೀಯ, ತೃತೀಯ ಭಾಷೆಯ ಪರೀಕ್ಷೆಗೆ ನೋಂದಣಿಯಾದ ವಿದ್ಯಾರ್ಥಿಗಳ ಸಂಖ್ಯೆ 2943, ಗೈರಾದ ವಿದ್ಯಾರ್ಥಿಗಳ ಸಂಖ್ಯೆ 15, ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 2928, ನೋಂದಣಿಯಾದ ಗಂಡು 1597, ಹೆಣ್ಣು 1346, ಒಟ್ಟು 2943, ಹಾಜರಾದವರು ಗಂಡು 1591, ಹೆಣ್ಣು 1337, ಒಟ್ಟು 2928, ಗೈರಾದ ವಿದ್ಯಾರ್ಥಿಗಳು ಗಂಡು 6, ಹೆಣ್ಣು 9, ಒಟ್ಟು 15 ವಿದ್ಯಾರ್ಥಿಗಳು. ಇದೇ ವೇಳೆ ಪಟ್ಟಣದ ಜ್ಞಾನಬೋಧಿನಿ ಪರೀಕ್ಷಾ ಕೇಂದ್ರದ ಪರೀಕ್ಷೆ ಬರೆಯಲು ಬಂದಿದ್ದ ಆದರ್ಶ ಶಾಲೆಯ ವಿದ್ಯಾರ್ಥಿನಿ ಭಾವನಾ ಅವರು ಮಾತನಾಡಿ, ಹೊಸ ಮಾದರಿ ರೀತಿಯಲ್ಲಿ ಪರೀಕ್ಷೆಯನ್ನ ಬರೆಯುತ್ತಿದ್ದೇವೆ. ಈ ಅವಕಾಶ ನಮ್ಮ ಶಿಕ್ಷಣ ಸಚಿವರು ಕಲ್ಪಿಸಿದ್ದಾರೆ. ಪರೀಕ್ಷೆ ಎಂದರೆ ಭಯದ ವಾತಾವರಣ ಇರಬಹುದು ಎಂಬಂತೆ ಊಹಿಸಿಕೊಳ್ಳಲಾಗಿತ್ತು. ಆದರೆ ಇಲ್ಲಿ ಬಂದು ನೋಡಿದಾಗ ಉತ್ತಮ ರೀತಿಯಲ್ಲಿ ಪರೀಕ್ಷೆ ಸಿದ್ಧತೆ ಮಾಡಿದ್ದಾರೆ. ಪರೀಕ್ಷಾ ಕೇಂದ್ರಕ್ಕೆ ಹಾಜರಾದ ಸಮಯದಲ್ಲಿ ಮಾಸ್ಕ್, ಸ್ಯಾನಿಟೈಸರ್, ಇತರೆ ಉತ್ತಮ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗಿತ್ತು ಎಂದು ತಮ್ಮ ಅನಿಸಿಕೆಯನ್ನ ತಿಳಿಸಿದರು. Nice experience having writing today's exam. First bandaga baya baya anstito yengiruto exam. Technical measures ella tagontara, physically distance ella follow aagtiva, invigilators yengirtaro anta baya aagtitu. But illige bandaga physical distance agli ಒಳ್ಳೆ ಫಿಸಿಕಲ್ ಡಿಸ್ಟೆನ್ಸ್, ಒಳ್ಳೆ ಮೆಜರ್ಸ್ ತಗೊಂಡ್ರು. ಮಕ್ಕಳಲ್ಲಿ
ಸೋಷಲ್ ಡಿಸ್ಟೆನ್ಸಿಂಗ್ ಮತ್ತು ಸ್ಯಾನಿಟೈಸಿಂಗ್ ಮಾಡಿಸಿ ತುಂಬ ಚೆನ್ನಾಗಿ ಎಲ್ಲ ಮೆಜರ್ಸ್ ತಗೊಂಡ್ರು. ತಾಲೂಕಿನ ಬಿಇಒ ಅಶ್ವಥ್ ನಾರಾಯಣವರ ನೇತೃತ್ವದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಯಶಸ್ವಿಯಾಗಿ ನಡೆದಿದೆ ಎಂದರು. ಇಮ್ರಾನ್ ಉಲ್ಲಾ ಅಮೋಗ್ ಟಿವಿ ಪಾವಗಡ. ರಾಜ್ಯಕ್ಕೆ ಮತ್ತು ಕೋಲಾರ ಜಿಲ್ಲೆಗೆ ಹಾಗೂ ನಗರ ನಿರ್ಮಾಣದಲ್ಲಿ ಅನೇಕ ಕೊಡುಗೆಗಳನ್ನು ನೀಡಿದಂತಹ ಪ್ರಾಮಾಣಿಕ, ನಿಷ್ಪಕ್ಷಪಾತ, ಜನಾನುರಾಗಿ ಹೆಸರು ಗಳಿಸಿದಂಥ ದಿವಂಗತ ಟಿ ಚೆನ್ನಯ್ಯನವರ ನೆನಪಿಗಾಗಿ ಕೋಲಾರ ನಗರದ ಮೆಕ್ಕೆ ವೃತ್ತದಲ್ಲಿ ಕಂಚಿನ ಪುತ್ಥಳಿಯನ್ನು ಸ್ಥಾಪಿಸಬೇಕೆಂದು ಭಾರತೀಯ ದಲಿತ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಮಹಾನ್ ನಾರಾಯಣ ಸ್ವಾಮಿ ಆಗ್ರಹಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಹಲವಾರು ಸಂಘಟನೆಗಳ ಮುಖಂಡರುಗಳೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಾ, ಕಳೆದ 13 ವರ್ಷಗಳ ಹಿಂದೆ ಕೆ ಶ್ರೀನಿವಾಸ್ ಗೌಡರು ಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಚೆನ್ನಯ್ಯನವರು ಜಿಲ್ಲೆಗೆ ನೀಡಿದಂತಹ ಕೊಡುಗೆಗಳನ್ನು ಸ್ಮರಿಸಿ ನಚಿಕೇತ ನಿಲಯ ಆವರಣದಲ್ಲಿ ಚೆನ್ನಯ್ಯನವರ ಕಂಚಿನ ಪ್ರತಿಮೆ ಸ್ಥಾಪನೆ ಮಾಡುವ ಆಶ್ವಾಸನೆ ನೀಡಿದ್ದರು. ಈಗಲಾದರೂ ಎಲ್ಲ ಜನಾಂಗದ ಆಶಯದಂತೆ ದಲಿತ ಜನಾಂಗಕ್ಕೆ ನೀಡಿದ ಭರವಸೆಯನ್ನ ಈಡೇರಿಸಲು ಶಾಸಕರು ಚೆನ್ನಯ್ಯನವರ ಪುತ್ಥಳಿ ಸ್ಥಾಪನೆಗೆ ಮುಂದಾಗಬೇಕೆಂದು ಒತ್ತಾಯಿಸಿದ್ದಾರೆ. ಈ ಚೆನ್ನಯ್ಯ ರಂಗಮಂದಿರ ಆಗಿರ್ಬೋದು ಮತ್ತು ಪಾರ್ಕ್ ಆಗಿರ್ಬೋದು ಮತ್ತು ಏನು ಕಮಲಾ ನೆಹರು ಕ್ಷಯರೋಗದ ಆಸ್ಪತ್ರೆ ಆಗಿರ್ಬೋದು, ಇಂಥ ಒಂದು ಕಾರ್ಯಗಳು ಮಾಡಿ ಜೊತೆಗೆ ಅವರು ಮಾಡಿರ್ತಕ್ಕಂಥ ಏನು ಕೆಂಗಲ್ ಹನುಮಂತ ರಾಯ ಹನುಮಂತಯ್ಯ ಎನ್ನುವರ ಮಂತ್ರಿಮಂಡಲದಲ್ಲಿ 5 ಜನ ಅವರು 5 ಜನ ಸದಸ್ಯರಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಶ್ರೀ ಟಿಚನ್ನವರು ಅದರಲ್ಲಿ ಅವರು ಒಬ್ಬರಾಗಿರ್ತಾರೆ. ಅವರಿಗೆ 9 ಖಾತೆಗಳನ್ನು ನಿಭಾಯಿಸತಕ್ಕಂಥ ಶಕ್ತಿ ಅವರು ಕೊಟ್ಟಿರ್ತಾರೆ. ಅವರು ಆ 9 ಖಾತೆಗಳಲ್ಲಿ PWD ಆಗಿರ್ಬೋದು, ರೇಷ್ಮೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಅನೇಕ ರೀತಿಯಲ್ಲಿ 9 ಖಾತೆಗಳನ್ನು ನಿಭಾಯಿಸಿ ಇನ್ನು ಸಾಧನೆ ಮಾಡಿರುವ ಚೆನ್ನಯ್ಯನವರ ಬಗ್ಗೆ ಮುಂದಿನ ಪೀಳಿಗೆಗೆ ಅವರ ಬಗ್ಗೆ ತಿಳಿದುಕೊಳ್ಳಲು ಪಠ್ಯದಲ್ಲಿ ಅವರ ಜೀವನ ಚರಿತ್ರೆಯನ್ನು ಅಳವಡಿಸಬೇಕು ಹಾಗೂ ಅವರ ಜೀವನ ಚರಿತ್ರೆಯನ್ನ ಪುಸ್ತಕ ರೂಪದಲ್ಲಿ ಹೊರತರುವ ಕೆಲಸವನ್ನು ಸರ್ಕಾರ ಮಾಡಬೇಕೆಂದು ಒತ್ತಾಯಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಗಳ ಮುಖಂಡರುಗಳಾದ ಮಂಜು, ರವಿ, ರಘು, ನರಸಿಂಹಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆಗಳಿಗೆ ಹರಿಸುತ್ತಿರುವ ಬೆಂಗಳೂರು ಕೊಳಚೆ ನೀರು 3ನೇ ಹಂತದ ಶುದ್ಧೀಕರಣ ಮಾಡದೆ ಹರಿಸುತ್ತಿರುವುದರಿಂದ ಆ ಭಾಗದ ಕೆರೆಗಳು ಕಲುಷಿತಗೊಳ್ಳುತ್ತಿವೆ. ಇದನ್ನು ಪರಿಶೀಲಿಸಿದ ಇಲಾಖೆಯ ಮತ್ತೊಂದು ಅವೈಜ್ಞಾನಿ ಎಂದು ಭಾವಿಸದೆ ಎಷ್ಟೇ ಖರ್ಚಾದರೂ 3ನೇ ಹಂತದ ಶುದ್ಧೀಕರಣಗೊಳಿಸಿ ಹರಿಸುವುದು ಸೂಕ್ತ ಎಂದು ಪ್ರವಾಸೋದ್ಯಮ ಇಲಾಖೆ ಸಚಿವ ಯೋಗೇಶ್ವರ್ ಅಭಿಪ್ರಾಯಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ಸ್ವಗೃಹ ನೀರಾವರಿ ಯೋಜನೆಗಳ ಗ್ರಂಥಾಲಯಕ್ಕೆ ಪರಿಸರ ಸಚಿವ ಯೋಗೇಶ್ವರ್ ಭೇಟಿ ಕೊಟ್ಟಿದ್ದರು. ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಜಿಲ್ಲೆಯಲ್ಲಿ ನೀರಾವರಿ ಸ್ಥಿತಿಗತಿ, ಹೆಚ್ಎನ್ ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣ, ಇತರೆ ಮೂಲಗಳಿಂದ ಜಿಲ್ಲೆಗೆ ನೀರು ಹರಿಸಬಹುದಾದ ವಿಚಾರಗಳನ್ನು ಸ್ವೀಕರಿಸಿದರು. ನೀರಾವರಿ ಯೋಜನೆಗಳ ಚಿತ್ರಣವನ್ನು ಬಿಂಬಿಸುವ ನೀರು ಗ್ರಂಥಾಲಯವನ್ನು ವೀಕ್ಷಿಸಿದರು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಜಿಲ್ಲೆಯಲ್ಲಿ ಹರಿಯುತ್ತಿರುವ ಬೆಂಗಳೂರು ಕೊಳಚೆ ನೀರು ಅಷ್ಟೊಂದು ಶುದ್ಧವಾಗಿಲ್ಲ, ಇದನ್ನು 3ನೇ ಹಂತದಲ್ಲಿ ಶುದ್ಧೀಕರಣ ಮಾಡಿಯೇ ಹಳ್ಳಿಗಳಿಗೆ ನೀಡಬೇಕು ಅಂತ ಇಲಾಖಾಧಿಕಾರಿಗಳಿಗೆ ತಾಕೀತು ಮಾಡಿದ್ದೇನೆ. ಆಂಜನೇಯ ರೆಡ್ಡಿ ಅವರು ಕಳೆದ 15-20 ವರ್ಷದಿಂದ ಬಹಳ ಜಾಗರೂಕರಾಗಿ ಈ ಭಾಗದಲ್ಲಿ ಶಾಶ್ವತ ನೀರಾವರಿ ಹೋರಾಟಕ್ಕೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಸ್ನೇಹಿತರು ಕೂಡ, ನಾನು ಕೂಡ ಒಂದು 10-12 ವರ್ಷದಿಂದ ಅವ್ರನ್ನ ನೋಡಿದ್ದೀನಿ. ಅವ್ರು ನಮ್ಮ ಕಡೆಯೂ ಕೂಡ 4-5 ಸಾರಿ ಬಂದಿದ್ದರು. ಅವರ ಹೋರಾಟ ನಿಜವಾಗ್ಲೂ ಕೂಡ ಜನಪರವಾದಂಥ ಕಾಳಜಿಯಿಂದ, ಕಳಕಳಿಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮದು ಕೂಡ, ನಮ್ಮ ಸರ್ಕಾರಗಳು ಕೂಡ ಅದಕ್ಕೆ ಬೆಂಬಲವಾಗಿ ನಿಂತ್ಕೋಬೇಕು. ಅವರೆಲ್ಲ ವಿಚಾರಗಳು ಕೂಡ ವೈಜ್ಞಾನಿಕ ತಳಹದಿ ಮೇಲೆ ಇದೆ. ನಮ್ಮ ಸರ್ಕಾರ ಅವರ ಬೆಂಬಲಕ್ಕೆ ನಿಂತ್ಕೊಳ್ತದೆ. ಅವರು ಏನು ಈ ಭಾಗದಲ್ಲಿ ಹೋರಾಟ ನಡೀತಾ ಇದೆ ನನಗೆ ಗೊತ್ತಿದೆ. 2000 ಅಡಿ ಹೋದ್ರೂ ಅಂತರ್ಜಲ ಇಲ್ಲ, ಭೂಮಿ ತಾಯಿ ಒಡಲು ಇವಾಗ ಏನು ಕಂಪ್ಲೀಟಾಗಿ ಬರ್ದಾಗೋಗಿದೆ, ನೀರು ತುಂಬಿಸ್ಬೇಕು. ನಾವು ಕೂಡ ಅವ್ರ ಜೊತೆ ಕೈ ಜೋಡಿ ಈ ಭಾಗದ ಜನರಿಗೆ ನೀರು ಕೊಟ್ಟರೆ ಅವರು ಬಂಗಾರವನ್ನು ಬೆಳೆದುಕೊಡುತ್ತಾರೆ. ಜಿಲ್ಲೆಯ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಕಳೆದ 10-15 ವರ್ಷಗಳಿಂದ ನೀರಾವರಿಗಾಗಿ ಏನೇನೋ ಹೋರಾಟ ನಡೆಸುತ್ತಿದೆ ಎನ್ನುವುದನ್ನು ನಾನು ಅರಿತಿದ್ದೇನೆ. ಆಂಜನೇಯ ರೆಡ್ಡಿ ಮತ್ತು ಅವರ ಸಮಿತಿ ಸದಸ್ಯರು ನಡೆಸುತ್ತಿರುವ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ನಮ್ಮ ಸರ್ಕಾರವು ನಿಮ್ಮ ಜೊತೆ ಇರುತ್ತೆ. ನಿಮ್ಮ ಹೋರಾಟದ ಎಲ್ಲ ಬೇಡಿಕೆಗಳಿಗೂ ಪರಿಹಾರ ಸಿಗುವಂತಹ ದಿನಗಳು ಹತ್ತಿರದಲ್ಲಿಯೇ ಸಿಗಬಹುದು ಎಂದರು. ಬೆಂಗಳೂರು ಕೊಳಚೆ ನೀರನ್ನು ಶುದ್ಧೀಕರಣ ಮಾಡಿ ಈ ಭಾಗದಲ್ಲಿ ಏನು ಕೊಡ್ತಾ ಇದ್ದೀವಿ, ಇದು 2 ಹಂತದ ಸಂಸ್ಕರಣೆ ಆಗ್ತಾ ಇದೆ. ನಾನು ಪರಿಸರ ಇಲಾಖೆ ಸಚಿವನಾಗಿ ನಾನು ಜಾಗವನ್ನು ವೀಕ್ಷಣೆ ಮಾಡಿ ಪರಿಶೀಲಿಸಿದ್ದೀನಿ. ಇದು ಅವೈಜ್ಞಾನಿಕ. 3ನೇ ಹಂತದ ಸಂಪೂರ್ಣ ಶುದ್ಧೀಕರಣ ಆದಮೇಲೆ ನಾವು ಹಳ್ಳಿಗಳ ಕಡೆ ಕೊಡಬೇಕು.
ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಭಾಳ ದುಷ್ಪರಿಣಾಮ ಬೀರ್ತದೆ ಆರೋಗ್ಯ ದೃಷ್ಟಿಯಿಂದ. ಆ ನಿಟ್ಟಿನಲ್ಲಿ ನಾನು ನನ್ನ ಹಳೆಯ ಇಲಾಖೆಗೆ ಈಗಾಗಲೇ ಮೀಟಿಂಗ್ ಕರೆದಿದ್ದೀನಿ, ತಾಕೀತು ಮಾಡ್ತಾ ಇದ್ದೀನಿ. ಬಹುಶಃ 1,500 ML ನೀರನ್ನು ಶುದ್ಧೀಕರಣ ಮಾಡಬೇಕಾಗ್ತದೆ. ಅದನ್ನು ಮಾಡಲಿಕ್ಕೆ ಇನ್ನೂ 2-3 ವರ್ಷ ಟೈಮ್ ಬೇಕಾಗ್ತದೆ. ಹಾಗಾಗಿ 1 ML ಅಂದಾಜು ಹತ್ತತ್ರ 1 ಕೋಟಿ ಖರ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟೇ ಖರ್ಚಾಗಲಿ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಶುದ್ಧ ನೀರನ್ನು ಕೊಡಲೇಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ತೀರ್ಮಾನ ತಗೊಳ್ತೀವಿ. 3ನೇ ಹಂತದ ಶುದ್ಧೀಕರಣ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀವಿ. ಈ ವೇಳೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಪದಾಧಿಕಾರಿಗಳು, ರೈತ ಸಂಘದ ಮುಖಂಡರು, ಕನ್ನಡ ಪರ ಹೋರಾಟಗಾರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿಯ ನಗರಸಭೆ ಅಧಿಕಾರಿಗಳು ತೆರಿಗೆ ವಸೂಲಿ ಮಾಡುವಲ್ಲಿ ನಕಲಿ ಬಿಲ್ಗಳನ್ನು ನೀಡುತ್ತಿದ್ದಾರೆ. ಇನ್ನು ಮುಂದೆ ಕಡ್ಡಾಯವಾಗಿ ಕಂದಾಯ ಪುಸ್ತಕ ತೆಗೆದುಕೊಂಡು ಹೋಗಿ ತೆರಿಗೆ ವಸೂಲಿ ಮಾಡಿ ನಗರಸಭೆ ರಸೀದಿಗಳನ್ನು ನೀಡಿ ಎಂದು ಅಧಿಕಾರಿಗಳಿಗೆ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅಕ್ಷಯ್ ಕುಮಾರ್ ತರಾಟೆಗೆ ತೆಗೆದುಕೊಂಡರು. ನಗರದ ನಗರಸಭೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸ್ಥಾಯಿ ಸಮಿತಿ ಸಭೆಯಲ್ಲಿ ನಗರ ಭಾಗದಲ್ಲಿ ಸರಿಯಾಗಿ ಕಂದಾಯ ವಸೂಲಿ ಮಾಡುತ್ತಿದ್ದ ಅಧಿಕಾರಿಗಳು ತಮಗೆ ಇಷ್ಟ ಬಂದ ರೀತಿಯಲ್ಲಿ ತೆರಿಗೆ ವಸೂಲಿ ಮಾಡುತ್ತಿದ್ದಾರೆ ಎಂದು ದೂರಿದ ಅವರು, ಕೆಲವು ವಾರ್ಡ್ಗಳಲ್ಲಿ ತೆರಿಗೆ ವಸೂಲಿ ಮಾಡುತ್ತಾರೆ, ಕೆಲ ವಾರ್ಡ್ಗಳಲ್ಲಿ ತೆರಿಗೆ ವಸೂಲಿ ಮಾಡುತ್ತಿಲ್ಲ. ಅಷ್ಟೇ ಅಲ್ಲದೆ ನಗರಸಭೆಯ ಕಂದಾಯ ಪುಸ್ತಕದಲ್ಲಿ ತೆರಿಗೆ ವಸೂಲಿ ವಿವರಗಳನ್ನು ನಮೂದಿಸದೆ ನಕಲಿ ಬಿಲ್ಗಳ ಮೂಲಕ ತೆರಿಗೆ ವಸೂಲಿ ಮಾಡುತ್ತಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ತಿರುಗಿಬಿದ್ದರು. ತೆರಿಗೆ ವಸೂಲಿಗೆ ಹೋಗುವ ಅಧಿಕಾರಿಗಳು ಜನಪ್ರತಿನಿಧಿಗಳ ಬಳಿ ಒಂದು ಥರ, ವ್ಯಾಪಾರಸ್ಥರ ಬಳಿ ಒಂದು ಥರ, ಹಾಗೂ ಶ್ರೀಮಂತರಿಗೆ ಒಂದು ರೀತಿ, ಬಡವರಿಗೆ ಒಂದು ರೀತಿ ತೆರಿಗೆ ವಿಧಿಸುತ್ತಿರುವುದು, ಹಾಗೂ ದೊಡ್ಡ ಕಟ್ಟಡ ಕಾಂಪ್ಲೆಕ್ಸ್ಗಳಿಂದ ಕಡಿಮೆ ತೆರಿಗೆ ವಸೂಲಿ ಮಾಡುವ ಮೂಲಕ ತಾರತಮ್ಯ ಧೋರಣೆ ಎಸಗುತ್ತಿದ್ದಾರೆ ಎಂದು ದೂರಿದ ಅವರು, ಕಾನೂನಿನಂತೆ ಯಾವ ಕಟ್ಟಡಕ್ಕೆ ಎಷ್ಟು ಯಾವ ತೆರಿಗೆ ವಸೂಲಿ ಮಾಡಬೇಕು, ಹಾಗೆ ವಸೂಲಿ ಮಾಡಿ ಇಲ್ಲವಾದರೆ ಕರ್ತವ್ಯ ಲೋಪವೆಂದು ಮೇಲಾಧಿಕಾರಿಗಳಿಗೆ ದೂರು ನೀಡಿ ಅಮಾನತ್ತು ಮಾಡಲಾಗುವುದು ಎಂದು ಅಧಿಕಾರಿಗಳಿಗೆ ಎಚ್ಚರಿಸಿದರು. ನಗರಾದ್ಯಂತ 15 ದಿನಗಳಿಗೊಮ್ಮೆ ನೀರು ಬಿಡುತ್ತಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಜಲಗಾರರು ಸಮಯಕ್ಕೆ ಸರಿಯಾಗಿ ನೀರು ಬಿಡುವಂತೆ ಸೂಚಿಸಿದ ಅವರು, ಮೋಟಾರ್ ಪಂಪ್ ರಿಪೇರಿಯಲ್ಲಿ ಭಾರಿ ಗೋಲ್ಮಾಲ್ ನಡೆಯುತ್ತಿವೆ ಎಂದು ತಿಳಿದುಬಂದಿದ್ದು ಶೀಘ್ರದಲ್ಲಿ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಈ ವೇಳೆ ನಗರಸಭೆ ಅಧ್ಯಕ್ಷೆ ರೇಖಾ ಉಮೇಶ್ ಮಾತನಾಡಿ, ನಗರಾದ್ಯಂತ ಆತುರಾತುರವಾಗಿ ಗುದ್ದಲಿ ಪೂಜೆ ಮಾಡಿದ ಪೈಪ್ಲೈನ್ ಕಾಮಗಾರಿಗಳು ಸೇರಿದಂತೆ ಒಳಚರಂಡಿ ರಸ್ತೆ ಇತ್ಯಾದಿ ಕಾಮಗಾರಿಗಳನ್ನು ಏಕೆ ಪ್ರಾರಂಭಿಸಿಲ್ಲ ಎಂದು ಪ್ರಶ್ನಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪೌರಾಯುಕ್ತ ಚೇತನ್ ಕೊಳವೆರವರು, ಕೊರೋನಾ ಸಂಕಷ್ಟದಿಂದ ಹಾಗೂ ಕೆಲ ತಾಂತ್ರಿಕ ದೋಷಗಳಿಂದ ಕಾಮಗಾರಿಗಳನ್ನು ಪ್ರಾರಂಭಿಸಲಾಗಲಿಲ್ಲ, ಶೀಘ್ರದಲ್ಲೇ ಪ್ರಾರಂಭಿಸುವುದಾಗಿ ತಿಳಿಸಿದರು. ಈ ವೇಳೆ ನಗರಸಭೆಯ ಉಪಾಧ್ಯಕ್ಷೆ ಸುಹಾಸಿನಿ ಸೇರಿದಂತೆ ಸ್ಥಾಯಿ ಸಮಿತಿ ಸದಸ್ಯರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಸುಮಾರು 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ನಂದಿಗಿರಿಧಾಮ ರೋಪ್ವೆ ಇನ್ನು ಸ್ಥಳ ಪರಿಶೀಲನೆ ಮಾತ್ರ ಮುಗಿದಿದೆ. ಇನ್ನು ನಂದಿಗಿರಿ ಗ್ರಾಮಕ್ಕೆ ಭೇಟಿ ಕೊಟ್ಟಂತಹ ಪ್ರವಾಸೋದ್ಯಮ ಸಚಿವ ಯೋಗೇಶ್ವರ್ ಬೆಳ್ಳಂಬೆಳಗ್ಗೆ ರೋಪ್ವೆ ಪ್ರಾರಂಭವಾಗುವ ಜಾಗವನ್ನು ಪರಿಶೀಲಿಸಿದರು. ಕಳೆದ 10 ವರ್ಷಗಳಿಂದ ಕೇಳಿಬರುತ್ತಿರುವ ನಂದಿಬೆಟ್ಟಕ್ಕೆ ರೋಪ್ ಯೋಜನೆ ಇನ್ನೂ ಭೂಮಿ ಹಸ್ತಾಂತರ ಪ್ರಕ್ರಿಯೆ ಮುಕ್ತವಾಗಿಲ್ಲ. ಸದ್ಯ ಯಡಿಯೂರಪ್ಪ ಸಂಪುಟದ ಪ್ರವಾಸೋದ್ಯಮ ಸಚಿವರು ರಾತ್ರಿಯೇ ನಂದಿಬೆಟ್ಟಕ್ಕೆ ಬಂದು ಉಳಿದುಕೊಂಡು ಬೆಳ್ಳಂಬೆಳಗ್ಗೆ ರೋಪ್ ಪ್ರಾರಂಭವಾಗುವ ಮಡಕು ಹೊಸಳ್ಳಿ ಹೆಗ್ಗಡಹಳ್ಳಿ ಮಧ್ಯೆ ಬರುವ ಜಾಗದಲ್ಲಿನ ರೈತರನ್ನ ಮಾತನಾಡಿಸಿದರು. ಅವರಿಗಾಗುವ ಅನಾನುಕೂಲಗಳು ಅನುಕೂಲಗಳ ಬಗ್ಗೆ ಚರ್ಚೆ ಮಾಡಿದರು. ಆನಂತರ ನೆಹರು ನಿಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸಾಧ್ಯ ಅಸಾಧ್ಯತೆಗಳ ಬಗ್ಗೆ ಮಾಹಿತಿ ಪಡೆದರು. ನಂದಿಬೆಟ್ಟ ಅಭಿವೃದ್ಧಿ 2-3 ಇಲಾಖೆಗಳಿಗೆ ಹಂಚಿಹೋಗಿತ್ತು. ಅದನ್ನು ಒಂದು ವೇದಿಕೆಯಿಂದ ಅಭಿವೃದ್ಧಿಪಡಿಸಬೇಕು ಅಂತ ಪ್ರವಾಸೋದ್ಯಮ ಇಲಾಖೆ ಎಲ್ಲವನ್ನ ಹಸ್ತಾಂತರ ಮಾಡಿದ್ದಾರೆ. ಈಗ ಈ ಯೋಜನೆ ಸುಸೂತ್ರವಾಗಿ ನಡೆಸಲು ಯಾವುದೇ ಅಡ್ಡಿ ಆತಂಕ ಇಲ್ಲ.
ಇವತ್ತು ಪರಿಶೀಲನೆ ಮತ್ತು ಯೋಜನೆ ರೂಪುರೇಷೆಗಳ ತಯಾರಿಕೆಗೆ ಲಾಲ್ ಮತ್ತು ಅವರ ಕಂಪನಿಯವರನ್ನೇ ಇಲ್ಲಿಗೆ ಕರೆಸಿದ್ದೇವೆ. ಇನ್ನು ನಂದಿಬೆಟ್ಟದಲ್ಲಿ ಉದ್ಯಾನವನದ ಅಭಿವೃದ್ಧಿಗೆ ಬೇಕಾಗಿರುವ ನೀರು ಬಳಕೆಗೆ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಹರಿಯುತ್ತಿರುವ ಎಚ್ಎನ್ ವ್ಯಾಲಿ ನೀರನ್ನು ಶುದ್ಧೀಕರಿಸಿ ಬಳಸಿಕೊಳ್ಳುವ ಆಲೋಚನೆ ಇದೆ. ಇನ್ನು ರೋಪ್ವೇಗೆ ಎಷ್ಟು ಖರ್ಚಾಗಬಹುದು ಅನ್ನೋ ಅಂದಾಜು ವೆಚ್ಚವನ್ನು ರೋಪ್ ಎಲ್ಲಿಂದ ಹೇಗೆ ಮಾಡ್ತೀವಿ ಅನ್ನೋದರ ಮೇಲೆ ಅವಲಂಬಿತವಾಗಿದೆ. ಅದಕ್ಕೆ ಕಂಪನಿ ಜವಾಬ್ದಾರಿ ವಹಿಸಿಕೊಳ್ಳುತ್ತೆ. ಇದಕ್ಕೆ ಸರ್ಕಾರದಿಂದ ಯಾವುದೇ ಹಣಕಾಸು ಖರ್ಚಾಗೋದಿಲ್ಲ. ಬದಲಿಗೆ ನಿರ್ಮಾಣದ ಕಂಪನಿಗೆ ಯೋಜನೆ ಪರಿಪೂರ್ಣ ಮಾಡೋದಕ್ಕೆ ಭೂಮಿ ಹಸ್ತಾಂತರ ಮಾಡುವ ಕೆಲಸ ನಾವು ಮಾಡಬೇಕು. ನನ್ನ ಅಂದಾಜಿನ ಪ್ರಕಾರ 2 ವರ್ಷದಲ್ಲಿ ಕಾಮಗಾರಿ ಪೂರ್ಣವಾಗಬಹುದು ಎಂದರು. ಕಾಲ ಬದಲಾವಣೆ ಆಗಿದೆ, ಟೆಕ್ನಾಲಜಿ ಬದಲಾವಣೆ ಆಗಿದೆ, ಆಧುನಿಕತೆ ಆಗಿದೆ. ಇಡೀ ದೇಶದಲ್ಲಿ ಟೂರಿಸಂಗೆ ಬಹಳ ಇನ್ಕ್ರೇಜ್ ಮೂಮೆಂಟ್ ಇದೆ. ಬಹಳ ಜನ ಕನಸುಗಳು ಕಾಣ್ತಾರೆ. ನಾವು ಎಲ್ಲ ಸಹಕಾರ ಆಗುದಿಲ್ಲ. ಈಗ ನಾನು ಹೇಳೋದು ಹೌದು, ಶಂಕರ್ ನಾಗ್ ಅವರು ಬಹಳ ಅವರ ಆಲೋಚನೆ ಇತ್ತು, ನೋಡೋಣ. ಇವತ್ತು ಆ ಸಂದರ್ಭ ಬಂದಿದೆ. ನಮ್ಮ ಪ್ರಯತ್ನ ನಾವು ಏನು ಇದರ ಈ ಟೂರಿಸಂ ಕೊಡುಗೆ ಕೊಡ್ಬೋದು, ನಾವು ಒಂದು ಸಿನ್ಸಿಯರ್ ಆಗಿ ಎಫರ್ಟ್ಸ್ ಹಾಕ್ತಾ ಇದ್ದೀವಿ. ನಿಮ್ಮ ಸಹಕಾರನು ಇರಲಿ, ಬೇಗ ಮಾಡೋಣ. ಈಗ ಅಲ್ಲಿ ರೈತರು ಒಂದಷ್ಟು ಕ್ವಶನ್ ಕೇಳಿದ್ರು ನಮಗೆ. ಅಲ್ಲೇನಂದರೆ ಅದು ಎಲ್ಲ ಪ್ಯೂರ್ಲಿ ಸರ್ಕಾರಿ ಭೂಮಿ. ಯಾರೋ ಫಾರಂ ಹಾಕೊಂಡಿದ್ದೀವಿ, ನಮಗೆ ಸರ್ಕಾರಿ ಭೂ ಮಂಜೂರಾತಿ ಆಗಲಿಲ್ಲ ಅಂತ ಕೇಳಿದ್ರು. ಅವ್ರಿಗೂ ಏನು, ಅವ್ರಿಗೆ ಯಾವ ಹತ್ರ ಬೇರೆ ನಾವು ಡಿ ಸಿ ತಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಆಲ್ಟರ್ನೇಟಿವ್ ಜಾಗ ಎಲ್ಲರೂ ಸರ್ಕಾರಿ ಜಾಗ ಇದ್ರೆ ಅವ್ರಿಗೆ ಮಂಜೂರು ಮಾಡಿಬಿಡ್ತಕ್ಕಂಥದ್ದಕ್ಕೆ ಕ್ರಮ ತಗೋತೀವಿ. ಹಾಗಾಗಿ ಅದು ಪ್ಯೂರ್ಲಿ ಗೌರ್ಮೆಂಟ್ ಜಾಗ, ನಮ್ಮದೇನು ಬೇರೆ ಇಲ್ಲ. ಸದ್ಯಕ್ಕೆ ಈ ಜಾಗ ನಮ್ಮ ಟೂರಿಸಂ ಇಲಾಖೆಗೆ ಇಷ್ಟು ವರ್ಷ ಸಿಕ್ಕಿರಲಿಲ್ಲ. ಹಾಗಾಗಿ ಈಗ ಸರ್ಕಾರ ಮಾಡಲೇಬೇಕು ಇದನ್ನಂತ, ಪ್ರವಾಸೋದ್ಯಮ ಮಾಡಲೇಬೇಕು ಅಂತಿರೋದ್ರಿಂದ ಎಲ್ಲ ರೀತಿಯ ಪಾಸಿಟಿವ್ ಆಗಿ ಈಗ ಮುಂದುವರಿತಾ ಇದೆ. ರೈತರೊಟ್ಟಿಗೆ ಮಾತನಾಡಿ 2 ವರ್ಷಗಳಲ್ಲಿ ಕಾಮಗಾರಿ ಮುಗಿಸುವ ಭರವಸೆಯನ್ನ ಮಾಧ್ಯಮಗಳಿಗೆ ನೀಡಿದ್ರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ನಿನ್ನೆ ನರಗುಂದ ನವಲಗುಂದ ರೈತ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರಿನಲ್ಲಿ ವಾಪಸ್ ಬರುವ ವೇಳೆ ಚಿಕ್ಕಮಗಳೂರು ಬಳಿ ಅಪಘಾತಕ್ಕೀಡಾಗಿದ್ದಂಥ ಮೃತಪಟ್ಟಂಥ ಹಿರಿಯ ರೈತ ಹೋರಾಟಗಾರರು ಮತ್ತು ಕರ್ನಾಟಕ ರೈತ ಸಂಘ ಪುಟ್ಟಣ್ಣಯ್ಯ ಬಣದ ರಾಜ್ಯ ಉಪಾಧ್ಯಕ್ಷ ರಾಮಸ್ವಾಮಿ ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷ ಚನ್ನಪಟ್ಟಣ ರಾಮುರವರಿಗೆ ಕರ್ನಾಟಕ ರೈತ ಸಂಘ ಪದಾಧಿಕಾರಿಗಳು ಹಾಗೂ ಸದಸ್ಯರು ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು. ಈ ಸಮಯದಲ್ಲಿ ಮಾತನಾಡಿದ ರೈತ ಮುಖಂಡ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಎಚ್ ಪಿ ಲಕ್ಷ್ಮೀನಾರಾಯಣ, ಮೊದಲಿನಿಂದಲೂ ರೈತಪರ ಹೋರಾಟ ಪ್ರತಿಭಟನೆಗಳಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ ಈ ರೈತ ನಾಯಕರ ಅಕಾಲಿಕ ಮರಣ ನಿಜಕ್ಕೂ ದುರದೃಷ್ಟಕರ. ಇವರು ರೈತರ ಹಕ್ಕು ಸ್ಥಾಪನೆ, ಕೇಂದ್ರದ ಕೃಷಿ ವಿರೋಧಿ ಮಸೂದೆಗಳ ವಾಪಸಾತಿಗಾಗಿ ನಡೆಯುತ್ತಿರುವ ಹೋರಾಟದಲ್ಲಿ ಗಮನಾರ್ಹವಾಗಿ ಪಾಲ್ಗೊಂಡಿದ್ದರು. ಇಂತಹ ನಾಯಕರು ಮತ್ತೆ ಹುಟ್ಟಿ ಬರಲಿ ಎಂದು ಹೇಳಿದರು. ರೈತರ ಬಂಡಾಯದ ಕಿಚ್ಚು ಯಾವ ಮಟ್ಟಕ್ಕೆ ಹೋಗಿತ್ತು ಅಂದ್ರೆ ತಾಲೂಕು ಆಫೀಸಲ್ಲಿ ಒಂದು ಕಾಗದ ಪತ್ರ ಕೂಡ ಸಿಕ್ಕದಿರ ಸುಟ್ಟಾಕಿದ್ದನ್ನು ನಾವು ನೋಡಿದ್ದೀವಿ. ಕರ್ನಾಟಕ ರಾಜ್ಯದ ಜನತೆ ನೋಡಿದ್ರು ಅವತ್ತು. ಆ ರೀತಿಯಾದ ದೊಡ್ಡ ಸ್ಫೋಟವನ್ನು ರೈತರಿಂದ ಅಂದಿನ ಸರ್ಕಾರಗಳು ನೋಡಬೇಕಾಯ್ತು. ಅಂದರೆ ರೈತ ತಿರುಗಿ ಬಿದ್ದರೆ ಏನಾಗತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಕರ್ನಾಟಕ ರಾಜ್ಯದ ರೈತ ಚಳುವಳಿಗಳಿಗೆ ಅದೊಂದು ಮೈಲುಗಲ್ಲಾಯಿತು. ಅಂದಿನಿಂದ ಏನಿವತ್ತು ಹುತಾತ್ಮ ದಿನಾಚರಣೆಯನ್ನು ರೈತರ ಹುತಾತ್ಮರ ದಿನಾಚರಣೆ ಅಂತೇಳಿ ಇವತ್ತು ನರಗುಂದ ಮತ್ತು ನವಲಗುಂದದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಕರ್ನಾಟಕ ರೈತ ಸಂಘ ಪುಟ್ಟಣ್ಣಯ್ಯ ಬಣದ ತಾಲೂಕು ಅಧ್ಯಕ್ಷ ನಾರಾಯಣ ಸ್ವಾಮಿ ಮಾತನಾಡಿ, ರೈತರ ಐಕ್ಯತೆ ಬೆಳೆಗಳಿಗೆ ನ್ಯಾಯಯುತವಾಗಿ ಬೆಲೆಗಾಗಿ ಅನೇಕ ಹೋರಾಟಗಳನ್ನು ನಡೆಸಿದರು. ಇವರ ಅಕಾಲ ಸಾವಿನಿಂದ ರೈತ ಸಮುದಾಯಕ್ಕೆ ತುಂಬಲಾಗದ ನಷ್ಟವಾಗಿದೆ ಎಂದರು. ಇದೇ ವೇಳೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಇಸ್ಕೂಲಪ್ಪ ಸೇರಿದಂತೆ ಇತರೆ ಪದಾಧಿಕಾರಿಗಳು ನಮನ ಸಲ್ಲಿಸಿದರು. ಈ ಸಮಯದಲ್ಲಿ ಕರ್ನಾಟಕ ರೈತ ಸಂಘ ಪುಟ್ಟಣ್ಣಯ್ಯ ಬಣದ ಅಧ್ಯಕ್ಷ ನಾರಾಯಣಸ್ವಾಮಿ, ಯುವ ಘಟಕದ ಅಧ್ಯಕ್ಷ ಅರುಣ್ ರೆಡ್ಡಿ, ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಎಚ್ ಪಿ ಲಕ್ಷ್ಮೀನಾರಾಯಣ ಮೊದಲಾದವರಿದ್ದರು. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಮಾಗಡಿಯ ಸರ್ಕಾರಿ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆಯ ನಡುವೆಯೇ ನಡೆಯಿತು. ಹೀಗೆಂದು ಕಿಸಾನ್ ರೈತ ಸಂಘಟನೆಯ ಲಕ್ಷ್ಮೀಪತಿ ಆರೋಪಿಸಿದರು. ಎಸ್ಎಸ್ಎಲ್ಸಿ ಪರೀಕ್ಷೆ ಎಲ್ಲ ಕೋವಿಡ್ ಮಾರ್ಗಸೂಚಿಯ ನಡುವೆ ನಡೆಯಿತು. ಇನ್ನು ಮಾಗಡಿ ಪಟ್ಟಣದ ಸರ್ಕಾರಿ ಕಾಲೇಜಿನಲ್ಲಿ ಮೂಲಭೂತ ಸೌಕರ್ಯಗಳ ವಂಚನೆಯಿಂದ ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸುವ ಸ್ಥಿತಿ ಎದುರಾಗಿತ್ತು. ಮೊನ್ನೆ ನಡೆದ ಪರೀಕ್ಷೆಗೆ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳ ಮೇಲ್ವಿಚಾರಕರ ನಿರ್ಲಕ್ಷ್ಯತನದಿಂದ ಮಳೆ ನೀರು ಸೋರುವ ಕೊಠಡಿಯಲ್ಲಿಯೇ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವ ಸ್ಥಿತಿ ಎದುರಾಗಿತ್ತು. ಈ ವಿಚಾರವಾಗಿ ಮಾಧ್ಯಮದವರು ಕಾಲೇಜು ಕೊಠಡಿ ವೀಕ್ಷಿಸಲು ಮುಂದಾದಾಗ ಕಾಲೇಜಿನ ಉಪ ಪ್ರಾಂಶುಪಾಲೆ ಹಾಗೂ ಪರೀಕ್ಷಾ ಮೇಲ್ವಿಚಾರಕಿ ಗಾಯತ್ರಿ ದೇವಿ ಒಳಗೆ ಪ್ರವೇಶವಿಲ್ಲ ಎಂದು ಮಾಧ್ಯಮದವರ ಮೇಲೆ ಎಗರಿಬಿದ್ದರು. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೂಚನೆಯ ಮೇರೆಗೆ ಬೇರೆ ಬೇರೆ ಕೊಠಡಿಗೆ ವಿದ್ಯಾರ್ಥಿಗಳನ್ನು ಸ್ಥಳಾಂತರಿಸಲಾಯಿತು. ಈ ವೇಳೆಯಲ್ಲಿ ಮಾತನಾಡಿದ ಸ್ಥಳೀಯ ಕಿಸಾನ್ ರೈತ ಸಂಘಟನೆಯ ಲಕ್ಷ್ಮೀಪತಿ, ತಾಲೂಕಿನಲ್ಲಿ ಆಡಳಿತ ಸಮಸ್ಯೆ ಸಂಪೂರ್ಣ ಕುಸಿದಿದೆ. ತಾಲೂಕಿನಲ್ಲಿ ಮೂಲಭೂತ ಸೌಕರ್ಯ ವಂಚಿತವಾಗಿಯೇ ಇಂದು ವಿದ್ಯಾರ್ಥಿಗಳು
ಪರೀಕ್ಷೆ ಎದುರಿಸುವ ಪರಿಸ್ಥಿತಿ ಎದುರಾಗಿದೆ. ಮಾಗಡಿಯ ಸರ್ಕಾರಿ ಕಟ್ಟಡದಲ್ಲಿ ಇಂತಹ ಪರಿಸ್ಥಿತಿ ಎದುರಾಗಿ ಮಾಧ್ಯಮದವರು ಬಂದಾಗ ಕೊಠಡಿ ಬದಲಾವಣೆ ಮಾಡಿದ್ದಾರೆ. ಇದನ್ನೆಲ್ಲ ಪ್ರಶ್ನಿಸಬೇಕಾದ ಶಾಸಕರು ಕಣ್ಮುಚ್ಚಿ ಕುಳಿತಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂತಹ ಸಮಸ್ಯೆಗಳಿಗೆ ಸ್ಪಂದಿಸದಿದ್ದರೆ ತಾಲೂಕಿನಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಇವತ್ತು ಈ ಒಂದು ಕಷ್ಟಕಾಲದಲ್ಲೂ ಸರ್ಕಾರ ಒಂದು SSLC ಹಾಗೂ ಹಲವಾರು ಕಾಲೇಜುಗಳ ಪರೀಕ್ಷೆ ನಡೀತಾ ಇದೆ. ಆದರೆ ಪರೀಕ್ಷೆ ನಡೀತಾ ಇರತಕ್ಕಂಥ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳು ಇದೆಯಾ ಅಂತಕ್ಕಂಥ ಅನುಮಾನ ನಮಗೆ ಕಾಣ್ತಾ ಇದೆ. ಯಾಕೆಂದರೆ ನಾವು SDMC ವೇದಿಕೆದು ಹೋರಾಟಗಳು ಮಾಡ್ಕೊಂಡ್ಬಂದು ಸರ್ಕಾರಿ ಶಾಲೆಗಳು ವ್ಯವಸ್ಥಿತವಾಗಿ ಮೂಲಭೂತ ಸೌಕರ್ಯಗಳು ಬೇಕು ಅಂತೇಳಿ ಹೋರಾಟ ಮಾಡ್ಕೊಂಡ್ಬಂದ್ವಿ. ಆದರೆ ಕೋವಿಡ್ ಇರೋದರಿಂದ ನಾವು ಮೌನವಾಗಿ ಇದ್ವಿ. ಆದರೆ ಇವತ್ತಿನ ದಿವಸ ಮಕ್ಕಳು ಬರೀತಾ ಇರತಕ್ಕಂಥ ಎಕ್ಸಾಮು ಕೇಂದ್ರಗಳು ನಾವು ನೋಡಿದ್ರೆ ಬಹಳಷ್ಟು ಮನಸ್ಸಿಗೆ ನೋವು ಮತ್ತು ಬೇಸರ ಆಗೋವಂಥ ಪರಿಸ್ಥಿತಿ ಬಂದಿದೆ. ಏನೇ ಆಗಲಿ, ರಾಜ್ಯಾದ್ಯಂತ ಕೋವಿಡ್ ನಿಯಮ ಅನುಸರಿಸಿ ಮೂಲಭೂತ ಸೌಕರ್ಯಗಳಿಂದ SSLC ಪರೀಕ್ಷೆ ನಡೆಸಲು ಸರ್ಕಾರ ತೆಗೆದುಕೊಂಡಿರುವ ತೀರ್ಮಾನಕ್ಕೆ ಹಲವಾರು ನಾಗರಿಕರು ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಕೆಂಪೇಗೌಡರ ನಾಡು ಮಾಗಡಿಯಲ್ಲಿ ಇಂತಹ ಪರಿಸ್ಥಿತಿ ಎದುರಾಗಿರುವುದು ಶಾಸಕರಿಗೆ ಎಲ್ಲೋ ಒಂದು ಕಡೆ ಕಪ್ಪು ಚುಕ್ಕೆ ಎನ್ನುವ ಪರಿಸ್ಥಿತಿ ಎದುರಾಗಿದೆ. ಈ ವರದಿಯನ್ನು ನೋಡಿಯಾದರೂ ಮುಂದಿನ ದಿನಗಳಲ್ಲಿ ಸೂಕ್ತ ಕ್ರಮ ಹಾಗೂ ಜವಾಬ್ದಾರಿ ವಹಿಸುವವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ತಗಿಗುಪ್ಪೆ ಶ್ರೀಧರ್, ಅಮೋಕ್ TV, ಮಾಗಡಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ಇದು ಅಮೋಕ್ TV, ಎಂದೆಂದಿಗೂ ನಿಮ್ಮೊಂದಿಗೆ.